ನ್ಯಾಚುರಲ್ ಆಯಿಲ್ಸ್ ನೀವು ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಇದೆಲ್ಲ ನ್ಯಾಚುರಲ್ ಆಯಿಲ್ಸು, ಅಂದರೆ ಆಯಿಲ್ ಸೀಡ್ಸ್ ಎಲ್ಲ ನ್ಯಾಚುರಲಿ ಗ್ರೋನು ಮತ್ತು ಆರ್ಗ್ಯಾನಿಕ್ ಆಗಿ ಗ್ರೋ ಮಾಡಿರೋದನ್ನು ಸೋರ್ಸ್ ಮಾಡಿ ನಾವು ಅದನ್ನು ಎತ್ತಿನ ಗಾಣದಲ್ಲಿ ಕ್ರಶ್ ಮಾಡಿ ತೆಗೆದು ಪ್ಯಾಕ್ ಮಾಡಿ ನಾವೇ ನೇರವಾಗಿ ಕಸ್ಟಮರ್ಸ್ಗೆ ಮಾರಾಟ ಮಾಡ್ತಾಯಿದ್ದೀವಿ. ಇದು ಹುಚ್ಚಳ್ಳಿ ಎಣ್ಣೆ, ಇದು ಕುಸುಬೆ ಎಣ್ಣೆ, ಇದು ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆ ಮತ್ತು ಎಳ್ಳೆಣ್ಣೆಗಳನ್ನ ನಾವು ನೇರವಾಗಿ ಕಸ್ಟಮರ್ಸ್ಗೆ ಯಾವುದೇ ಅಡಲ್ಟ್ರೇಷನ್ ಮಾಡದೆ ಅಂದರೆ ಸೋರ್ಸಿಂದ ಡೆಸ್ಟಿನೇಷನ್. ಗ್ರೌಂಡ್ನಟ್ ಆಯಿಲ್ಗೆ ಎಷ್ಟು ಬೆಲೆ ಪರ್ ಲೀಟರ್? ಗ್ರೌಂಡ್ನಟ್ ಆಯಿಲ್ಲು ಟೋಟಲ್ 380. ಆಮೇಲೆ ಕೊಬ್ಬರಿ ಎಣ್ಣೆ? ಕೊಬ್ಬರಿ ಎಣ್ಣೆ ಬಂದು 540. ಓಕೆ, ವಾಟ್ ಅಬೌಟ್ ದಿಸ್ ಒನ್? ಹರಳೆಣ್ಣೆ 620. ನೀವು ಬೇರೆ ಊರಿಗೂ ಕಳಿಸ್ತೀರಾ? ಬೇರೆ ಊರಿಗೆ ಅಂದರೆ ಮೈಸೂರು ಮತ್ತು ಬೆಂಗಳೂರು. ಮೈಸೂರಿಗೆ ಕಳಿಸ್ತೀರಿ? ಹಾಂ. ಬ್ಯಾಂಗ್ಳೂರು ಮತ್ತು ಮೈಸೂರು? ಬ್ಯಾಂಗ್ಳೂರು, ಮೈಸೂರು, ಮಂಡ್ಯ, ಮೂರು ಜಿಲ್ಲೆ. ನಿಮ್ಮದು ಅಡ್ರೆಸ್ ಎಲ್ಲಿ? ಅಡ್ರೆಸ್ಸು ನೆಲ್ಮನೆ, ಶ್ರೀರಂಗಪಟ್ಟಣ ತಾಲೂಕು, ಮಂಡ್ಯ ಜಿಲ್ಲೆ. ಮಿಲ್ಲಲ್ಲಿ ಕೆಲವರು ನ್ಯಾಚುರಲ್ ಆಯಿಲ್ ಸೀಡ್ಸ್ ಎಲ್ಲ ಹಾಕಿಸ್ಕೊತಾ ಇದ್ದಾರೆ, ಸೊ ಅದು ಸನ್ಫ್ಲವರು, ಗ್ರೌಂಡ್ನಟ್ಟು ಎಲ್ಲ ತಿಲ್. ಆದರೆ ನಿಮ್ಮದು ಒಂದು ಸ್ವಲ್ಪ ಜಾಸ್ತಿ ಇದೆ. ಬಟ್ ಡ್ಯೂ ಥಿಂಕ್ ದೇರ್ಸ್ ಎ ಡಿಫ್ರೆನ್ಸ್ ಇದರ ಟೇಸ್ಟ್ ಅದ್ರ ಟೇಸ್ಟ್ಗೆ? ಆ್ಯಕ್ಚುಲಿ ಡಿಫ್ರೆನ್ಸ್ ಇದೆ ನಿಮಗೆ ಅಂದರೆ ನ್ಯಾಚುರಲಿ ಗ್ರೋನು ಮತ್ತು ಆರ್ಗ್ಯಾನಿಕ್ ಬೆಳೆಯೋದ್ರಿಂದ ನಾವು ಅದನ್ನು ಸೋರ್ಸ್ ಮಾಡಿ ನಾವು ತಂದು ಪುನಃ ನಾವು ಅದನ್ನು ತಂದು ಡೈರೆಕ್ಟ್ ನಾವು ಅಂದರೆ ಕ್ರಶ್ ಮಾಡೋಕ್ಕಾಗಲ್ಲ. ಅದನ್ನು ಇನ್ನೊಂದು ರೌಂಡ್ ಕ್ಲೀನ್ ಮಾಡಿ ಫಿಲ್ಟರ್ ಕ್ಲೀನ್ ಮಾಡಿಸಿ ಅದನ್ನು ನಾವು ಯೂಸ್ ಮಾಡಿ ಅಂದರೆ ನಾವು ಯೂಸ್ ಮಾಡೋ ಸೀಡ್ಸ್ ಕೂಡ ಹೈ ಕ್ವಾಲಿಟಿ ಸೀಡ್ಸೇ ಯೂಸ್ ಮಾಡ್ತೀವಿ. ನೀವು ಮನೆಗೆ ಯಾವ ಥರ ಸೀಡ್ಸ್ ತರ್ತೀರಾ, ಅಂದರೆ ಗ್ರೌಂಡ್ನಟ್ ಆಗಿರ್ಬೋದು, ಎಳ್ಳಾಗಿರ್ಬೋದು, ಹುಚ್ಚೆಳ್ಳಾಗಿರ್ಬೋದು, ಯಾವ ಥರ ತಂದು ನೀವು ಯೂಸ್ ಮಾಡ್ತೀರಾ, ಸೇಮ್ ಕ್ವಾಲಿಟಿ ಸೀಡ್ಸನ್ನ ನಾವು ಉಪಯೋಗಿಸೋದು ಆಯಿಲ್ ಕ್ರಷಿಂಗ್ಗೆ. ನಾವು ಹೈ ಕ್ವಾಲಿಟಿ ಸೀಡ್ಸ್ ಉಪಯೋಗಿಸೋದ್ರಿಂದ ಮತ್ತು ಎತ್ತಿನ ಗಾಣದಲ್ಲಿ ತೆಗೆಯೋದ್ರಿಂದ ನಿಮಗೆ ಒಂದು ಮಿನಿಟ್ಗೆ ಎರಡರಿಂದ ಮೂರು ರೊಟೇಷನ್ಸ್ ಬರುತ್ತೆ ಎತ್ತಿನ ಗಾಣದ್ದು. ನಿಮಗೆ ಮಾಮೂಲಿ ಅದೇ ಮಿಷಿನ್ ಡ್ರಿವನ್ ಆದರೆ ನಿಮಗೆ ಮಿನಿಮಮ್ 30-50 RPMs ಪರ್ ಮಿನಿಟ್ ಬರುತ್ತೆ. ನಿಮಗೆ ರೊಟೇಷನ್ ಜಾಸ್ತಿ ಆದಂಗೆ ಹೀಟು ಜಾಸ್ತಿ ಆಗುತ್ತೆ. ಹೀಟ್ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಆ ಸೀಡ್ಸಲ್ಲಿರೋ ನ್ಯೂಟ್ರಿಷನ್ಸು ಎಲ್ಲ ಅಂದರೆ ಡಿಟೋರೇಟ್ ಆಗ್ತಾ ಇರುತ್ತೆ. ನಿಮಗೆ ಹೀಟ್ ಜಾಸ್ತಿ ಆದರೆ ನಿಮಗೆ ಕಲರು ಚೇಂಜ್ ಆಗುತ್ತೆ. ನಿಮಗೆ ನ್ಯಾಚುರಲ್ ಗ್ರೌಂಡ್ನಟ್ ಆಯಿಲ್ ಈ ಕಲರ್ ಬರುತ್ತೆ. ನೀವು ಸ್ಟೋರ್ಸಲ್ಲಿ ಅಂದರೆ ನೀವು ಯೂಸ್ ಮಾಡೋದು ನೋಡಿದರೆ ಇದಕ್ಕೂ ಅದಕ್ಕೂ ಡಿಫ್ರೆನ್ಸೇ ಗೊತ್ತಾಗುತ್ತೆ. ಆಮೇಲೆ ಅರೋಮಾನು ಅಷ್ಟೇ, ನಿಮಗೆ ನ್ಯಾಚುರಲ್ ಗ್ರೌಂಡ್ನಟ್ ಅರೋಮಾ ಏನಿರುತ್ತೆ ಅದು ಇಂಟ್ಯಾಕ್ಟ್ ಆಗಿರುತ್ತೆ. ಆಮೇಲೆ ನ್ಯೂಟ್ರಿಯೆಂಟ್ಸು ಇಂಟ್ಯಾಕ್ಟ್ ಆಗಿರುತ್ತೆ ಇದು ಬುಲ್ ಡ್ರಿವನ್ ಇದರಿಂದ. ನಿಮಗೆ ಮೆಷಿನ್ ಡ್ರಿವನ್ಗೂ ಅದಕ್ಕೂ ಮೇನ್ ಡಿಫ್ರೆನ್ಸೇ ಅದು. ಇದು ಇನ್ನೂ ಚೆನ್ನಾಗಿ ಟೇಸ್ಟಿ ಆಗಿರುತ್ತೆ, ಟೇಸ್ಟಿ ಆಗಿರುತ್ತೆ, ನಿಮಗೆ ಮೋರ್ ನ್ಯೂಟ್ರಿಟಿವ್ ಅಂತೀರಾ? ಮೋರ್ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಓಕೆ, ಸೊ ಆ ನ್ಯೂಟ್ರಿಯೆಂಟ್ಸು ಮತ್ತು ಅರೋಮಾ ಇಂಟ್ಯಾಕ್ಟ್ ಆಗಿರುತ್ತೆ. ಓಕೆ, ಸೊ ದಟ್ ಈಸ್ ದ ಮೇನ್ ಡಿಫ್ರೆನ್ಸ್. ನಿಮ್ಮ ಹೆಸರೇನು? ದೀಪಕ. ಓಕೆ, ನೀವು ಇಲ್ಲಿ ಯಾರು ಇನ್ ಮಂಡ್ಯ? ಮಂಡ್ಯ. ಓಕೆ, ಹಾಂ ಹೇಳಿ. ನಾನು ಇಲ್ಲಿ ಮಂಡ್ಯ ಅಂದರೆ ನಾವು ಒಂದು 5 ಜನ ಫ್ರೆಂಡ್ಸು ಸೇರಿಕೊಂಡು ಮಾಡ್ತಾ ಇರೋದು. ಓಕೆ, ನಾವು ವೀಕ್ ಡೇಸು ವರ್ಕ್ ಮಾಡ್ತೀವಿ ಬ್ಯಾಂಗ್ಳೂರಲ್ಲಿ, ವೀಕೆಂಡ್ಸು ಇಲ್ಲಿ ಬಂದು. ಓಕೆ, ವೀಕೆಂಡ್ಸ್ ಅಟೆಂಡ್ ಟು ದಿಸ್. ಓಕೆ, ಡೂಯಿಂಗ್ ಎ ವೆರಿ ಗುಡ್ ಥಿಂಗ್. ಇಂಥದ್ದೇ ಎಣ್ಣೆ ತೊಗೋಬೇಕು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ವಿಶ್ ಯು ಗುಡ್ ಡೇ.